ಗೈಸ್, 2014 ಕ್ವಶನ್ ಪೇಪರ್ ಅನ್ನು ಕೂಡ ಕಸ್ಟಮ್ಸ್ ಡ್ಯೂಟಿಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಕ್ವಶನ್ ಓದ್ಬಿಡ್ತೀನಿ, ಆಮೇಲೆ ಇದ ಸೊಲ್ಯೂಷನ್ ಮಾಡ. ಎಸ್ ವಿ ಎಂ ಲಿಮಿಟೆಡ್ ಇಂಪೋರ್ಟೆಡ್ ಗೂಡ್ಸ್ ಫ್ರಮ್ ಯುಎಸ್ ಎ ಅಟ್ ಎ ಕಾಸ್ಟ್ ಆಫ್ ಯುಎಸ್ ಡಾಲರ್ಸ್ 19,000 ಎಫ್ ಒ ಬಿ. ದಿ ಅದರ್ ಡೀಟೇಲ್ಸ್ ಆಸ್ ಫಾಲೋಸ್. ಟ್ರಾನ್ಸ್ಪೋರ್ಟ್ ಟ್ರಾನ್ಸಿಟ್ ಇನ್ಶೂರೆನ್ಸ್. ಟ್ರಾನ್ಸಿಟ್ ಇನ್ಶೂರೆನ್ಸ್ ಅಂದ್ರೆ ಫ್ಲೈಟ್, ಐ ಮೀನ್ ಇನ್ಶೂರೆನ್ಸ್ ಅಂತ ಹೇಳಿ, ಟ್ರಾವೆಲಿಂಗ್ ಇನ್ಶೂರೆನ್ಸ್, 1900 ಡಾಲರ್ಸ್. ಕಮಿಷನ್ ಟು ಲೋಕಲ್ ಏಜೆಂಟ್ ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟಿದ್ದಾನೆ. ಸಿ ಫ್ರೈಟ್ ನೋಡಿ, ಏರ್ ಫ್ರೈಟ್ ಅಲ್ಲ, ಸಿ ಫ್ರೈಟ್. ಸಿ ಫ್ರೈಟ್ ಕೊಟ್ಟಿದ್ರೆ ನಾವು ಏನ್ ಕಂಪೇರ್ ಮಾಡಲ್ಲ, ಆಕ್ಚುಯಲ್ ಫ್ರೈಟ್ ಅಥವಾ 20% ಆಫ್ ಎಫ್ ಒ ಬಿ ಮಾಡಲ್ಲ. ಸಿ ಫ್ರೈಟ್ ಎಷ್ಟು ಇದೆಯೋ ಅಷ್ಟೇ ಆಕ್ಚುಯಲ್ ಅಮೌಂಟ್ ಅನ್ನ ತಗೊಳ್ತೀವಿ. ಪ್ಯಾಕಿಂಗ್ ಚಾರ್ಜಸ್ 4,300. ಡಿಸೈನ್ ಡೆವಲಪ್ಮೆಂಟ್ ಚಾರ್ಜಸ್ ಆಫ್ $5,000 ವರ್ ಪೇಡ್ ಟು ಕನ್ಸಲ್ಟೆನ್ಸಿ ಫ್ರಮ್ ಫರ್ಮ್ ಇನ್ ಯುಎಸ್ಎ. ರೇಟ್ ಆಫ್ ಎಕ್ಸ್ಚೇಂಜ್ ನೋಟಿಸ್ ಬೈ ಸಿಬಿಇಸಿ ರುಪೀಸ್ 58 ಇಸ್ ಈಕ್ವಲ್ಸ್ ಟು $1. ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ ಬೈ ಇಂಪೋರ್ಟ್ ಬ್ಯಾಂಕ್ 59 ರುಪೀಸ್ ಇಸ್ ಈಕ್ವಲ್ಸ್ ಟು $1. ಕಂಪ್ಯೂಟ್ ಅಸೆಸಬಲ್ ವ್ಯಾಲ್ಯೂ ಆಫ್ ದ ಇಂಪೋರ್ಟೆಡ್ ಗೂಡ್ಸ್ ಅಂಡ್ ಆಲ್ಸೋ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿದ್ದಾರೆ. ನೋಡಿ, ಈ ತರ ಕ್ವಶನ್ ಮಾಡಬೇಕಾದ್ರೆ ನಾವು ಎರಡು ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. ಒಂದು ಸಿಬಿಇಸಿನು ಕೊಟ್ಟಿದ್ದಾರೆ, ಇನ್ನೊಂದು ರೇಟ್ ಆಫ್ ಎಕ್ಸ್ಚೇಂಜ್ ಇಂಪೋರ್ಟ್ ಬ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಇಂಪೋರ್ಟರ್ ಅಂದ್ರೆ ಇಂಡಿಯನ್ ಬ್ಯಾಂಕ್ ಅವರು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಯಾವುದು ಇಂಪೋರ್ಟ್ ಬ್ಯಾಂಕ್ ಇನ್ನೊಂದು ಮತ್ತೊಂದು ತಗೋಬಾರದು. ಸಿಬಿಇಸಿ ರೇಟ್ ಮಾತ್ರನೇ ತಗೊಳ್ಬೇಕು. ಇಲ್ಲಿ ಸಿಬಿಇಸಿ ರೇಟ್ $1 ರೂಪಾಯಿ ಇದೆ, ಅದನ್ನೇ ತಗೊಳ್ಬೇಕಾಗುತ್ತೆ. ಈಗ ಫಸ್ಟ್ ಎಫ್ ಒ ಬಿ ಎಷ್ಟು ಕೊಟ್ಟಿದ್ದಾನೆ ನೋಡೋಣ. ನೋಡಿ, ಎಫ್ ಒ ಬಿ ವ್ಯಾಲ್ಯೂ ಬಂದು $19,000 ಕೊಟ್ಟಿದ್ದಾರೆ. ಓಕೆನಾ, ಇದಕ್ಕೆ ನಾವು ಏನೇನು ಎಕ್ಸ್ಪೆನ್ಸಸ್ ನ ಇನ್ಕ್ಲೂಷನ್ಸ್ ಅಂತ ಹೇಳ್ತೀವಿ. ಏನೇನು ಇನ್ಕ್ಲೂಡ್ ಮಾಡಬೇಕು, ಯಾವ್ಯಾವ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಮಾಡಬೇಕು. ಮೊದಲನೆಯದು ಟ್ರಾನ್ಸಿಟ್ ಇನ್ಶೂರೆನ್ಸ್ ಅಂತ ಹೇಳಿದ್ದಾರೆ. ಟ್ರಾನ್ಸಿಟ್ ಇನ್ಶೂರೆನ್ಸ್, ಸಪೋಸ್ ಅವನು ಇನ್ಶೂರೆನ್ಸ್ ವ್ಯಾಲ್ಯೂ ಕೊಟ್ಟಿರಲಿಲ್ಲ ಅಂದಿದ್ರೆ ಎಫ್ ಒ ಬಿ ಮೇಲೆ 1.125% ಮಾಡ್ತಾ ಇದ್ವಿ. ಆದ್ರೆ ಟ್ರಾನ್ಸಿಟ್ ಇನ್ಶೂರೆನ್ಸ್ ಅಂತ ಹೇಳಿ $1,900 ಅವರೇ ಕೊಟ್ಟಿರೋದ್ರಿಂದ ನಾವು ಆಕ್ಚುಯಲ್ ಇನ್ಶೂರೆನ್ಸ್ ನ ತಗೊಳ್ತೀವಿ. ಹಾಗೆ ಕಮಿಷನ್ ಟು ಲೋಕಲ್ ಏಜೆಂಟ್ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಹಾಗೆ ಬರ್ಕೊಂಬಿಡಿ. ಕಮಿಷನ್ ಟು ಲೋಕಲ್ ಏಜೆಂಟ್, ಓಕೆನಾ, 5,800 ರುಪೀಸ್ ಇಂಡಿಯನ್ ರುಪೀಸ್ ಅಲ್ಲಿ ಹಾಕೋಣ. ಓಕೆನಾ, ಅವನು ಕೊಟ್ಟಿರೋದೇ ಇಂಡಿಯನ್ ರುಪೀಸ್ ಅಲ್ಲಿ. ಅದಕ್ಕೆ ಮೂರನೆಯದು ಸಿ ಫ್ರೈಟ್ ಅಂತ ಹೇಳಿದ್ದಾನೆ, ಅಂದ್ರೆ ಸಮುದ್ರದ ಮುಖಾಂತರ ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದೀವಿ. ಅದಕ್ಕೆ ಸಿ ಫ್ರೈಟ್ ಕೂಡ ಇಂಡಿಯನ್ ರುಪೀಸ್ ಅಲ್ಲೇ ಕೊಟ್ಟಿರೋದ್ರಿಂದ ಆಕ್ಚುಯಲ್ ಅಮೌಂಟ್ 5,500 ಎಷ್ಟಿದೆಯೋ ಅಷ್ಟು ಹಾಕ್ತೀವಿ. ಹಾಗೆ ಪ್ಯಾಕಿಂಗ್ ಚಾರ್ಜಸ್ ಕೂಡ ಇಂಡಿಯನ್ ರುಪೀಸ್ ಅಲ್ಲೇ ಕೊಟ್ಟಿರೋದ್ರಿಂದ ನಾವು ಇಂಡಿಯನ್ ರುಪೀಸ್ ಅಲ್ಲೇ ಹಾಕ್ತೀವಿ, 4,300. ಇನ್ನ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಕೂಡ ಅವನು ಏನ್ ಕೊಟ್ಟಿದ್ದಾನೆ, ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಕನ್ವರ್ಟ್ ಮಾಡಬೇಕಾಗುತ್ತೆ. ಡಿಸೈನಿಂಗ್ ಚಾರ್ಜಸ್ $5,000 ಅಂತ ಹೇಳಿದ್ದಾರೆ. ಓಕೆನಾ, ಇದನ್ನ ಇಂಡಿಯನ್ ರುಪೀಸ್ ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವೇನ್ ಮಾಡಿದ್ರೆ ಬರೋದನ್ನ ಸಿಐಎಫ್ ವ್ಯಾಲ್ಯೂ ಅಂತ ಹೇಳೋಣ. ಇದಕ್ಕೆ ಏನ್ ಆಡ್ ಮಾಡಬೇಕು, ಹ್ಯಾಂಡ್ಲಿಂಗ್ ಚಾರ್ಜಸ್ ಆಡ್ ಮಾಡಬೇಕು. ಆದ್ರೆ ಅದು ನಾಟ್ ಅಪ್ಲಿಕಬಲ್ ಆಗಿರೋದ್ರಿಂದ ನಾಟ್ ಅಪ್ಲಿಕಬಲ್ ಅಂತ ಬರೆಯೋಣ. ಈಗ $19,000 ಓಕೆನಾ ಇಂಟು 58 ರುಪೀಸ್ $1 ಸಿಬಿಇಸಿ ಹೇಳಿರತಕ್ಕಂಥದ್ದು. ಸೊ ದೇರ್ ಫೋರ್ 19,000 ಇಂಟು 58 ರುಪೀಸ್ ಮಾಡಿದ್ರೆ 11,02,000 ರುಪೀಸ್ ಬರುತ್ತೆ. ಓಕೆನಾ, ಹಾಗೆ 1,900 ಇಂಟು 58 ಮಾಡಿದ್ರೆ 1,10,200 ರುಪೀಸ್ ಬರ್ತಾ ಇದೆ. ಈಗ ಟೋಟಲ್ ಮಾಡಿದ್ರೆ 12,27,800 ರುಪೀಸ್ ಬರ್ತಾ ಇದೆ. ಈಗ ಅಸೆಸಬಲ್ ವ್ಯಾಲ್ಯೂ 12,27,800 ರುಪೀಸ್ ಮೇಲೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಮಾಡಬೇಕು. ಮಾಡಿದ್ರೆ 10% ಬೇಸಿಕ್ ಅಸೆಸಬಲ್ ವ್ಯಾಲ್ಯೂ ಮೇಲೆ 10% ಮಾಡಿದ್ರೆ 1,22,780 ರುಪೀಸ್ ಬರುತ್ತೆ, 22,780. ಸೋಷಿಯಲ್ ವೆಲ್ಫೇರ್ ಸೆಸ್
ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 1,22,780 ಮೇಲೆ 10% ಮಾಡಿದ್ರೆ 12,278 ರೂಪೀಸ್ ಬರುತ್ತೆ. 12,278 ರೂಪೀಸ್ ನಾವು ಬರೀ ವ್ಯಾಲ್ಯೂ ಮಾತ್ರ ಟೋಟಲ್ ಮಾಡಿಕೊಟ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 15 1 ಕ್ಯಾರೀಸ್, 10 18 1 ಕ್ಯಾರೀಸ್, 5 12 1 ಕ್ಯಾರೀಸ್, 6 and 13,62,858 ಆಗುತ್ತೆ. ಈಗ ಇದಕ್ಕೆ ಈ 13,62,858 ಮೇಲೆ IGST 18% ಮಾಡಿದ್ರೆ ನಮಗೆ 2,45,314 ರುಪೀಸ್ ಬರುತ್ತೆ. 2,45,314 ರುಪೀಸ್ ಬರುತ್ತೆ. ಹಾಗಾದ್ರೆ ನಮಗೆ ಕಸ್ಟಮ್ಸ್ ಡ್ಯೂಟಿ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 1,6,13,1,7,8,10,1,6,8 and 3. ಸೊ ಟೋಟಲ್ 3,80,370 ರುಪೀಸ್ ಏನ್ ಬರುತ್ತೆ, ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಬರುತ್ತೆ. ಇದು 2014 ಅಲ್ಲಿ ಕೇಳಿರ್ತಕ್ಕಂತ ಕ್ವಶ್ಚನ್, 14 ಮಾರ್ಕ್ಸ್ಗೆ ಬರ್ಕೊಳ್ಳಿ.